ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊನ್ನೆ ಸ್ಯಾಟರ್ಡೆ ಅಂದರೆ ಶನಿವಾರ May 18 RCB vs CSK ಮ್ಯಾಚ್ ನಡೆಯಿತು. ಅದರಲ್ಲಿ RCB ವಿನ್ ಆಗಿ ಪಾಯಿಂಟ್ ಟೇಬಲಲ್ಲಿ 4ನೇ ಸ್ಥಾನಕ್ಕೆ ಬಂದಿತ್ತು. ಅದನ್ನು ಕೂಡ ಎಲ್ಲರೂ RCB ಫ್ಯಾನ್ಸ್ ನೋಡಿ ಎಂಜಾಯ್ ಮಾಡಿದ್ದೀರಾ ಹಾಗೂ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಬಟ್ ವಿಷಯ ಏನಪ್ಪ ಅಂದರೆ, ಮ್ಯಾಚ್ ಆದಮೇಲೆ ಧೋನಿಯವರು RCB ಪ್ಲೇಯರ್ಸ್ಗೆ ಶೇಕ್ ಹ್ಯಾಂಡ್ ಮಾಡಿಲ್ಲ ಅನ್ನೋದೇ ದೊಡ್ಡ ಡಿಸ್ಕಷನ್ ನಡೀತಾ ಇದೆ. ಬಟ್ ಫ್ರೆಂಡ್ಸ್, ನೀವೆಲ್ಲ ಅಬ್ಸರ್ವ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ಬಟ್ ಧೋನಿ ಅವರು ಮ್ಯಾಚ್ ಮುಗಿಸಿದ ಮೇಲೆ RCB ಪ್ಲೇಯರ್ಸ್ಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಅಂತ ವೇಟ್ ಮಾಡ್ತಾ ಇದ್ರು. ಬಟ್ RCB ಪ್ಲೇಯರ್ಸ್ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬಿಜಿ ಇದ್ರೋ ಅಥವಾ ಅದನ್ನು ಮರ್ತಿದ್ರು ಅನ್ನೋದೇ ಗೊತ್ತಿಲ್ಲ. ಹಾಗಂತ ಅವ್ರದ್ದು ಮಿಸ್ಟೇಕ್ ಇದೆ ಅಂತ ಹೇಳಕ್ಕೆ ಬರಲ್ಲ. ಅದು ಏನೇ ಇರಲಿ ಫ್ರೆಂಡ್ಸ್, ಧೋನಿಯವರು ನಮ್ಮ ಸೀನಿಯರ್ ಪ್ಲೇಯರ್ ಹಾಗೂ ಮ್ಯಾಚನ್ನು ಸೋತಿದ್ದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ರು ಅನಿಸುತ್ತೆ. ಆ ಕಾರಣಕ್ಕೆ ಏನಾದರೂ ಮಿಸ್ಟೇಕ್ ಆಗಿ ಅವರು ಶೇಕ್ ಹ್ಯಾಂಡ್ ಮಾಡೋದನ್ನು ಮರ್ತಿರ್ಬೋದು, ಇಲ್ಲ ಮಾಡೋಕ್ಕೆ ಟ್ರೈ ಮಾಡಿದರೂ ಆಗದೇ ಇರ್ಬೋದು. ಏನೇ ಆಗಲಿ ಫ್ರೆಂಡ್ಸ್, ಎಲ್ಲರೂ ನಮ್ಮ ಪ್ಲೇಯರ್ಸೇ ಹಾಗೂ IPL ಮುಗಿದ್ಮೇಲೆ ಎಲ್ಲರೂ ನಮ್ಮ ಟೀಮ್ ಇಂಡಿಯಾಗೆ ಆಡೋರು. ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡೋಣ. ಹಾಗೂ ನಾನು ಹೇಳಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ IPL ಟೀಮ್ ಯಾವುದೇ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.